ಥ್ಯಾಂಕ್ಸ್. ಮಿಸ್ಟರ್ ರಾಘವ್. ಹೇಳಿ ಮಿಸಸ್ ರಾಘವ್. ಯಾರನ್ನಾದರೂ ನೋಡಿದ್ರಾ? ಯಾರನ್ನ? ಯಾವುದಕ್ಕೆ? ಅದೇ ಎರಡನೇ ಪಾರ್ಟಿ. ಎರಡನೇ ಪಾರ್ಟಿ? ಲಕ್ಷ್ಮಿ, ಅದೇನು ಸ್ವಲ್ಪ ಸರಿಯಾಗಿ ಹೇಳಮ್ಮ. ಅದೇ ರೀ, ಅಮ್ಮ ಹೇಳ್ತಾ ಇದಾರಲ್ಲ ನಿಮ್ಗೆ ಎರಡನೇ ಮದ್ವೆ ಆಗುತ್ತೆ ಅಂತ. ಸರಿ ಸರಿ. ಏನ್ ಸರಿ ಸರಿ? ಯಾವ್ದಾದ್ರೂ ಹುಡುಗಿನ ನೋಡ್ಕೊಂಡಿದ್ದೀರೋ ಅಥವಾ ಇನ್ಮೇಲೆ ನೋಡ್ಬೇಕಾ ಅಂತ ಕೇಳ್ದೆ. ಲಕ್ಷ್ಮಿ, ನೀನು ಅಮ್ಮನ ಮಾತನ್ನ ನಂಬ್ತೀಯಾ? ನಂಬ್ತಾ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಹಾಗಂತ ನಂಬಲ್ಲ ಅಂತನೂ ಹೇಳೋಕ್ಕಾಗಲ್ಲ. ಓಹೋ, ಹಾಗೆ ಹೇಳಿ. ಯಾರನ್ನಾದ್ರೂ ನೋಡಿದ್ದೀರಾ? ಅಲ್ಲ, ನಾನು ಇನ್ನೊಂದು ಹುಡುಗಿ ಮದುವೆ ಆಗೋದು ನಿನಗೆ ಓಕೆ ತಾನೆ? ಏನು ಪ್ರಾಬ್ಲಮ್ ಇಲ್ವಾ? ಖಂಡಿತ ಇಲ್ಲ. ನಿಮ್ಮಂತ ದೊಡ್ಡ ಪ್ರಾಬ್ಲಮ್ ನಿಂದ ಬಿಡುಗಡೆ ಸಿಗ್ಬೇಕಾದ್ರೆ ಯಾರು ತಾನೇ ಬೇಡ ಅಂತಾರೆ ಹೇಳಿ. ನನಗೂ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಇನ್ನೊಬ್ಳು ಬಂದ್ರೆ ಮನೆ ಕೆಲಸ ನೋಡ್ಕೋತಾಳೆ, ನಾನು ನನ್ ಮಕ್ಳು ಆರಾಮವಾಗಿ ಖುಷಿಯಾಗಿರ್ತೀವಿ. ಹೌದಾ? ಹಾಗಿದ್ರೆ ಯೋಚನೆ ಮಾಡ್ಲೇಬೇಕು. ಇಂಥ ಒಳ್ಳೆ ಅವಕಾಶ ಮತ್ತೆ ಸಿಗಲ್ಲ. ಆದ್ರೂ ಒಂದ್ ಸಣ್ಣ ಭಯ. ಯಾಕೋ? ಆಲ್ರೆಡಿ ಫಸ್ಟ್ ಸೆಲೆಕ್ಷನ್ ಅಲ್ಲೇ ಎಡವಟ್ ಮಾಡ್ಕೊಂಡು ರಾಂಗ್ ಸೆಲೆಕ್ಷನ್ ಮಾಡ್ಕೊಂಡಿದೀನಿ, ಮತ್ತೆ ಅದೇ ತಪ್ಪು ಆಗ್ಬಾರ್ದು ಅಂತ. ಹೆಲ್ಪ್ ಮಾಡ್ತೀಯಾ? ಏನು? ನಾನು ಹಾಕೋ ಬಟ್ಟೆಯಿಂದ ಹಿಡಿದು ನಾನು ಉಪಯೋಗಿಸೋ ವಸ್ತುವರೆಗೂ ಎಲ್ಲ ಸೆಲೆಕ್ಟ್ ಮಾಡೋದು ನೀನ್ ತಾನೆ. ಸೊ ನಂಗೊಂದು ಒಳ್ಳೆ ಹುಡುಗಿ ನೀನು ಹುಡುಕೊಡು. ನೀನ್ ಇನ್ನೊಂದು ಹುಡುಗಿನ ಮದ್ವೆ ಆಗ್ಬೇಕಾ? ಅವಳ ನಾನೇ ಸೆಲೆಕ್ಟ್ ಮಾಡ್ಬೇಕಾ? ಲಕ್ಷ್ಮಿ ಲಕ್ಷ್ಮಿ, ಸಾರಿ 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 ಸಾರಿ, ನಾನು ಪಾಡಿನ ಕುತ್ಕೊಂಡು ಕೆಲಸ ಮಾಡ್ತಿದ್ದೆ, ನೀನೇ ತಾನೆ ಬಂದು ಕೆಣಕಿದ್ದು. ನಾನು ಕೇಳ್ಬಿಟ್ರೆ ನೀವು ಒಪ್ಕೊಂಡ್ಬಿಡದ? ಏನು ಅಯ್ಯೋ ಸಾಯಿನಾಥ, ಒಂದ್ ನಿಮಿಷ. ಓಯ್, ಇಷ್ಟೊತ್ತಲ್ಲಿ ಎಲ್ಲ ಹೊರಟೆ? ತೀರ್ಥಳ್ಳಿಗೆ. ಏ, ನೀವು ಅಪ್ಪ ಅಮ್ಮ ಫೋನ್ ಮಾಡಿದ್ರ? ಸೂಪರ್ ಆಗಿದೆ ಮಿಸಸ್ ರಾಘವ್. ಇಂಥ ಒಳ್ಳೆ ಹೆಂಡತಿ ಮಕ್ಕಳಿರ್ಬೇಕಾದ್ರೆ ನಾನು ಯಾಕೆ ಇನ್ನೊಂದು ಮದುವೆ ಆಗಲಿ? ನೀವು ಆಗೋಕೆ ಹೊರಟ್ರೆ ಬಿಟ್ಬಿಡ್ತೀನಾ? ಈ ಜನ್ಮದಲ್ಲೆಲ್ಲ ಏಳೇಳು ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಅಂತ ನಾನು ಹಣೆಯಲ್ಲಿ ಬರೆದ್ಬಿಟ್ಟಿದೆ. ಏನು ಮಾಡೋಕ್ಕಾಗತ್ತೆ? ಎಲ್ಲ ವಿಧಿ ಅನುಭವಿಸ್ಲೇಬೇಕು. ಉಸಿರೊಳಗೆ ಬಚ್ಚಿಡುವೆ ಕೈ ಚಾಚು, ನನ್ನ ಕಣ್ಣೊಳಗೆ ಮುಚ್ಚಿಡುವೆ ಕೈ ಚಾಚು.